ಚೀನಾದಲ್ಲಿ ಬಿ ಎಫ್ ಡಾಟ್ ಸೆವೆನ್ ಹಬ್ಬರ ಜೋರಾಗಿದೆ ಹೀಗಾಗಿ ಭಾರತಕ್ಕೆ ಆತಂಕ ಶುರುವಾಗಿದೆ ಹೀಗಾಗಿ ಕೇಂದ್ರ ಸರ್ಕಾರ ಮತ್ತು ಇಲ್ಲಿನ ರಾಜ್ಯ ಸರ್ಕಾರ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ ಮತ್ತೊಂದು ಕಡೆ ಆ ಬೆಡ್ಗಳ ವ್ಯವಸ್ಥೆ ಅದು ಸ್ಪೆಷಲಾಗಿ ಐ ಸಿ ಯು ಬೆಡ್ಗಳ ವ್ಯವಸ್ಥೆ ಮತ್ತು ಆಕ್ಸಿಜನ್ ವ್ಯವಸ್ಥೆ ವೆಂಟಿಲೇ ವೆಂಟಿಲೇಟರ್ ವ್ಯವಸ್ಥೆ ಹೀಗೆ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ ನಾವು ಪ್ರೆಸೆಂಟೀಗ ಸಿ ವಿ ರಾಮನ್ ಆಸ್ಪತ್ರೆಯಲ್ಲಿದ್ದೇವೆ ನೋಡ್ತಿರ್ಬೋದು ಎಷ್ಟು ಖಾಸಗಿ ಆಸ್ಪತ್ರೆಗಿಂತ ಅಷ್ಟು ಸುಂದರವಾಗಿ ಒಂದು ಐ ಸಿ ಯು ಬೆಡ್ಗಳು ರೆಡಿ ಮಾಡಿದರೆ ಪ್ರತಿಯೊಂದು ಏನು ಉಪಕರಣಗಳು ಬೇಕು ಒಬ್ಬ ಕೋವಿಡ್ ಪೇಷೆಂಟಿಗೆ ಅದೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ನೋಡ್ತಿರ್ಬೋದು ವೆಂಟಿ ವೆಂಟಿಲೇಟರ್ ವ್ಯವಸ್ಥೆ ಆಯಿತು ಆಕ್ಸಿಜನ್ ವ್ಯವಸ್ಥೆ ಆಯಿತು ಮಾನಿಟ್ರಿಂಗ್ ವ್ಯವಸ್ಥೆ ಆಯಿತು ಹೀಗೆ ಬೆಡ್ಗಳ ವ್ಯವಸ್ಥೆ ಆಯಿತು ತುಂಬ ಅದ್ಭುತವಾಗಿ ಒಂದು ಆಸ್ಪತ್ರೆ ರೆಡಿ ಮಾಡಿದರೆ ಖಾಸಗಿ ಆಸ್ಪತ್ರೆಗಳು ಈ ರೀತಿ ಇರ್ತದೆ ಬಟ್ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ರೀತಿ ಇರೋದ್ರಿಂದ ತುಂಬ ಖುಷಿ ಆಗುತ್ತೆ ಯಾಕಂದರೆ ಸರ್ಕಾರಿ ಆಸ್ಪತ್ರೆಗಳು ತುಂಬಾ ಇಂಪ್ರೂವ್ಮೆಂಟ್ ಆಗ್ತಿದೆ ಮತ್ತೊಂದು ಕಡೆ ಆರೋಗ್ಯ ಇಲಾಖೆ ಆಯಿತು ಮತ್ತು ಕೇಂದ್ರ ಸರ್ಕಾರ ಆಯಿತು ಸರ್ಕಾರಿ ಆಸ್ಪತ್ರೆಗಳಿಗೆ ತುಂಬ ಸೌಲಭ್ಯ ಸಹಾಯ ನೀಡ್ತಿದೆ ಹೀಗಾಗಿ ಸರ್ಕಾರ ಸಹಾಯ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ ಮತ್ತು ಸಭೆ ಮೇಲೆ ಸಭೆ ಮಾಡ್ತಾ ಮಾಡ್ತಿದೆ ಯಾಕಂದರೆ ಕೊರೋನಾ ಬಿ ಎಫ್ ಡಾಟ್ ಸೆವೆನ್ ಬಂತ ತುಂಬ ಕಷ್ಟ ಆಗುತ್ತೆ ಮತ್ತೊಂದು ಕಡೆ ಫಸ್ಟ್ ವೇ ಮತ್ತು ಸೆಕೆಂಡ್ ವೇವೇ ಐಸಿಯು ಬೆಡ್ಗಳು ತುಂಬ ಇರಲಿಲ್ಲ ತುಂಬ ಸಂಕಷ್ಟ ಕೆ ಎದರಾಯಿತು ಹೀಗಾಗಿ ಅಕಸ್ಮಾತ್ ನಾಲ್ಕನೇ ಅಲೆ ಏನಾದರೂ ಜಾಸ್ತಿ ಆಯಿತು ಅಂದರೆ ಐ ಸಿ ಯು ಬೆಡ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹೀಗಾಗಿ ಸರ್ಕಾರ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಈಗ ನಮ್ಮ ಜೊತೆ ಈಗ ಸಿ ವಿ ರಾಮನ್ ವೈದ್ಯಕೀಯ ಸೂಪ್ರಿಟೆಂಡೆ ರಾಧಾಕೃಷ್ಣ ಸರ್ ಇದ್ದಾರೆ ಬನ್ನಿ ಮಾತಾಡ್ಸೋಣ ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಏನೆಲ್ಲ ವ್ಯವಸ್ಥೆ ಮಾಡಿಕೊಂಡಿರಂತ ಸರ್ ಈಗ ಖಾಸಗಿ ಆಸ್ಪತ್ರೆ ಬಲ್ಲಿ ನೋಡ್ತೀವಿ ಬಟ್ ಸರ್ಕಾರಿ ಆಸ್ಪತ್ರೆ ಇವೆಲ್ಲ ಕಾಣ್ತಿದೆ ತುಂಬ ಖುಷಿ ಆಗುತ್ತೆ ಯಾವ ರೀತಿ ಸಿದ್ಧತೆ ಇದೆ ಸರ್ ಏನೆಲ್ಲ ಉಪಕರಣಗಳಿವೆ ಅಂತ ಈ ಐ ಸಿ ಬೆಡ್ಗಳಲ್ಲಿ ಯಾವುದೇ ಒಂದು ಉನ್ನತ ಮಟ್ಟದ ಐ ಸಿ ಯುಲಿ ಏನೇನು ವ್ಯವ ಉಪಕರಣಗಳು ಇರಬೇಕು ಆ ಎಲ್ಲ ಉಪಕರಣಗಳು ನಮ್ಮಲ್ಲಿ ಇದೆ ಸೊ ಯಾವ ರೀತಿ ಅಂತಂದರೆ ಐ ಸಿ ಯು ಬಡ್ಡಲ್ಲಿ ಇರೋಂಥ ಯಾವುದೇ ಒಂದು ರೋಗಿಗೆ ಡಯಾಲಿಸಿಸ್ ಬೇಕಾದರೆ ನಾವು ಸಿ ಆರ್ ಆರ್ ಟಿ ಮೆಷಿನ್ ಅಂತೀವಿ ಅಂದರೆ ಕಂಟಿನ್ಯೂಯಸ್ ರೀನಲ್ ರಿಪ್ಲೇಸ್ಮೆಂಟ್ ಥೆರಪಿ ಮೆಷಿನ್ಸ್ ಅದೇ ಡಯಾಲಿಸ್ ವಿಭಾಗಕ್ಕೆ ಕಳಿಸ್ದಂಗೆ ಇಲ್ಲೇ ಡಯಾಲಿಸಿಸ್ ಮಾಡಿಕೊಂಡು ಮಾಡೋಂಥ ಅಂತಹ ಉಪಕರಣಗಳು ಸಹ ನಮ್ಮ ಆಸ್ಪತ್ರೆಗಳಿದೆ ಸೊ ಇಟ್ಸ್ ಎ ಕಂಪ್ಲೀಟ್ ಪ್ಯಾಕೇಜ್ ಯಾವುದೇ ಐ ಸಿ ಯು ಇಲ್ಲಿ ಇರಬೇಕಾದಂತಹ ಇರಬಹುದಾದಂಥ ಎಲ್ಲ ಮೆಷಿನ್ಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯ ಇದೆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಮಟ್ಟದ ಸೌಲಭ್ಯಗಳು ಲಭ್ಯ ಆಗ್ತಾ ಇರೋದು ನಮಗೂ ಸಹ ಇಲ್ಲಿ ಕೆಲಸ ಮಾಡಲಿಕ್ಕೆ ಭಾಳ ಸಂತೋಷ ಆಗುತ್ತೆ ಜೊತೆಗೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿರುವಂಥ ಮಾನಿಟ್ರ್ಗಳು ಏನಿದೆಯಲ್ಲ ಈ ಮಾನಿಟ್ರ್ಗಳಿಂದ ಒಂದು ಪೈಪ್ ಇಲ್ಲಿಂದ ಒಂದು ವಯರ್ ಮೂಲಕ ಅಲ್ಲಿ ಇರೋವಂಥ ಟಿ ವಿ ಮಾನಿಟ್ರಿಗೆ ಸೆಂಟ್ರಲ್ ಮಾನಿಟ್ರಿಗೆ ನಾವು ಪ್ರತಿಯೊಬ್ಬ ರೋಗಿಯ ಮಾಹಿತಿನ ಅಲ್ಲಿಗೆ ಹೋಗುತ್ತೆ ಯಾಕಂದರೆ ಕೋವಿಡ್ ಇದ್ದದ್ದೇ ಆದರೆ ರೋಗಿಗಳಿಗೆ ಚಿಕಿತ್ಸೆ ನೀಡೋ ಸಿಬ್ಬಂದಿಗಳಿಗೂ ಮತ್ತು ರೋಗಿಗಳ ನಡುವೆ ಎಕ್ಸ್ಪೋಜರ್ ಶುಡ್ ಬಿ ಮಿನಿಮಲ್ ಅಂತ ಇರೋದ್ರಿಂದ ಈ ಎಲ್ಲ ಮಾಹಿತಿನ ನಾವು ಆ ಮಾನಿಟ್ರಿ ಕಳಿಸೋದ್ರಿಂದ ಸಿಬ್ಬಂದಿಗಳು ಅದನ್ನು ಪರಿಶೀಲಿಸ್ತಾ ಇರ್ತಾರೆ ಏನಾದರೂ ಏರುಪೇರುಗಳು ಕಂಡು ಬಂದಲು ಬಂದು ಬೇಕಾದಂತಹ ಒಂದು ಸೂಕ್ತವಾದ ಚಿಕಿತ್ಸೆಯನ್ನು ನೀಡಲಿಕ್ಕೆ ಅನುಕೂಲ ಆಗುತ್ತೆ ಸೊ ಈ ಸೆಂಟ್ರಲ್ ಮಾನಿಟ್ರಿ ಸಿಸ್ಟಮೂ ಸಹ ಈ ಇಪ್ಪತ್ತೈದು ಬೆಡ್ಗಳನ್ನು ಅಳವಡಿಸ್ಕೊಂಡಿದ್ದೀವಿ ಸಕಲ ರೀತಿಯ ಬೇಕ ವ್ಯವಸ್ಥೆಗಳನ್ನು ಸಹ ನಮ್ಮ ಆಸ್ಪತ್ರೆ ಐ ಸಿ ಮಾಡ್ಕೊಂಡಿದ್ದೀವಿ ಸರ್ ಈಗ ಎಷ್ಟು ಬೆಡ್ಗಳು ಈ ಒಂದು ಸಿವ ಆಸ್ಪತ್ರೆ ನಿರ್ಮಾಣವಾಗಿದೆ ಐ ಸಿ ಬೆಡ್ಗಳು ಎಷ್ಟು ನಾರ್ಮಲ್ ಬೆಡ್ಗಳು ಎಷ್ಟು ನನ್ನ ಆಸ್ಪತ್ರೆಯಲ್ಲಿ ಈ ಇಪ್ಪತ್ತರ ಅಂತ್ಯದಲ್ಲೇ ಹದಿನಾರು ಬೆಡ್ಗಳ ಒಂದು ಐ ಸಿ ಯು ಕಾರ್ಯಾರಂಭಗೊಂಡು ಇವತ್ತಿಗೂ ಕಾರ್ಯಾಚರಣೆ ಮಾಡ್ತಾಯಿದೆ ಅದಕ್ಕೆ ಎಕ್ಸ್ಟ್ರಾ ಎಪ್ಪತ್ತೇಳು ಬೆಡ್ಗಳು ಐ ಸಿ ಯು ನಿರ್ಮಾಣಗೊಂಡಿದೆ ಒಟ್ಟು ನನ್ನಲ್ಲಿ ಎಂಬತ್ತು ವೆಂಟಿಲೇಟರ್ ಮೆಷಿನ್ಗಳು ಲಭ್ಯವಿದ್ದು ಉಳಿದ ಹದಿಮೂರು ಬೆಡ್ಗಳಿಗೆ ನಾವು ಏನು ಡೌನ್ ಐ ಸಿ ಯು ಅಂತ ಅದನ್ನು ಕಾರ್ಯ ಮಾಡ್ಕೊಳ್ತಾ ಇದ್ದೀವಿ ಒಬ್ಬ ಪಾಸಿಟಿವ್ ವ್ಯಕ್ತಿ ಬಂದರೆ ಅವನಿಗೆ ಎಲ್ಲ ರೀತಿಯ ಚಿಕಿತ್ಸೆ ಇಲ್ಲೇ ಸಿಗುತ್ತೆ ಒದಗಿಸುತ್ತೆ ಸೌಲಭ್ಯಗಳು ಔಷಧಿಗಳಾಗ್ಬೋದು ಈ ಥರ ಟ್ರೀಟ್ಮೆಂಟ್ಗೆ ಬೇಕಾದಂಥ ವ್ಯವಸ್ಥೆ ಆಗ್ಬೋದು ಎಲ್ಲವನ್ನು ನಾವು ಮಾಡ್ಕೊಂಡಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಈಗ ಕೊನೆ ಪ್ರಶ್ನೆ ಈಗ ಜನರಿಗೆ ಏನಂತ ಹೇಳ್ತಾರೆ ಯಾಕಂದರೆ ಮಾಸ್ಕು ಸಾಮಾಜಿಕ ಅಂದರೆ ಕಡ್ಡಾಯ ಮಾಡಿದರೆ ಮತ್ತು ಬಿ ಎಫ್ ಡಾಟ್ ಸೆವೆನ್ ಈಗ ಚೀನಾದಲ್ಲಿ ಆತಂಕ ಮನೆ ಮಾಡಿದೆ ಬೇರೆ ಬೇರೆ ಫ್ಲೈಟ್ಗಳು ನಮ್ಮ ಭಾರತಕ್ಕೆ ಬರ್ತಾ ಇದೆ ಹೀಗಾಗಿ ಸೆಂಟ್ ಏರ್ಪೋರ್ಟ್ಗಳಲ್ಲಿ ಸಿದ್ಧತೆ ಎಲ್ಲ ಮಾಡ್ಕೊಂಡಿದ್ದಾರೆ ಸ ಅಂತ ಜನ್ ಜನರಿಗೆ ಏನಂತ ಮನವರಿಕೆ ಮಾಡ್ಕೊತಾರ ಅಂತ ನೋಡಿ ಏನು ಈಗ ಭಾರತ ಸರ್ಕಾರ ಕೈಗೊಂಡಂತಹ ವ್ಯಾಕ್ಸಿನೇಷನ್ ಡ್ರೈವ್ ಇದೆ ಅದರಲ್ಲಾಗಲೇ ಬಹಳಷ್ಟು ಜನರು ಎರಡು ಡೋಸ್ಗಳನ್ನು ಪಡೆದಿದ್ದೀರ ನಿಮ್ಮಲ್ಲಿ ಯಾರು ಮುನ್ನೆಚ್ಚರಿಕೆ ಡೋಸ್ ಮೂರನೇದು ಬೂಸ್ಟರ್ ಡೋಸ್ ತೊಗೊಂಡಿಲ್ವೋ ಅವರೆಲ್ಲ ಆದಷ್ಟು ಬೇಗ ಮೂರನೇ ಡೋಸ್ ತೊಗೊಳ್ಳಿ ಇದರಿಂದ ದೂರ ಇರಿ ಜೊತೆಗೆ ಕೋವಿಡಲ್ಲಿ ನಾವು ಎಲ್ಲ ಕಾಲದಲ್ಲಿ ಬಂದಿರೋಂಥ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡ್ಕೊಳ್ಳಿ ತಮ್ಮ ಕೈಗಳನ್ನು ಆಗಾಗ ಸಾಬೂನಿಂದ ತೊಳ್ಕೊಳ್ಳಿ ಇದು ಎಲ್ಲ ಕಾಲಕ್ಕೆ ಇರುವಂತಹ ಮಾರ್ಗಸೂಚಿಗಳು ಹಾಗೂ ಜಾಸ್ತಿ ಜನರಿರೋಂಥ ಸ್ಥಳದಲ್ಲಿ ಸೇರಿಬೇಡಿ ಅನವಶ್ಯಕವಾದ ಸಂದರ್ಭಗಳಲ್ಲಿ ತೀರಾ ಅವಶ್ಯಕವಿದ್ದರೆ ಮಾತ್ರ ಸೇರಿ ಎಲ್ಲ ಸಂದರ್ಭಗಳಲ್ಲೂ ಮಾಸ್ಕ್ ಧರಿಸೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದಿಷ್ಟು ಮೆಡಿಕಲ್ ಸೂಪ್ರಿಡೆಂಟ್ ರಾಧಾಕೃಷ್ಣ ಅವರ ಮಾಜಾ ಅಂದರೆ ನಾವು ಒಂದು ಅದ್ಭುತ ನಾವು ಚೆನ್ನಾಗಿ ಮಾಡಿದ್ದೇವೆ ಏನು ಸರ್ಕಾರ ನಿಯಮ ಏನೆಲ್ಲ ನಮಗೆ ತಿಳಿಸಿದೆ ಮಾರ್ಗಸೂಚಿ ಏನೆಲ್ಲ ತಿಳಿಸಿದೆ ಅದು ಅದ್ಭು ನಾವು ಮಾಡಿದ್ದೇವೆ ಯಾಕಂದರೆ ಐ ಯು ಬೆಡ್ಗಳು ಕಳೆದ ಸೆಕೆಂಡ್ ವೇಯಲ್ಲಿ ಫಸ್ಟ್ ವೇಲಿ ತುಂಬ ಸಂಕಷ್ಟಕ್ಕೆ ಒಳಗಾಗಿದ್ದರು ಜನರು ಐ ಬೆಡ್ ಸಿಗಲಾರದೆ ತುಂಬ ಪರದಾಡಿದ್ರು ಎಷ್ಟೋ ಜನ ಸತ್ತು ಹೋದರು ಹೀಗಾಗಿ ನಾವು ಮುಂಜಾಗ್ರತೆ ಕ್ರಮವಾಗಿ ಯಾಕಂದರೆ ಬಿ ಎಫ್ ಡಾಟ್ ಸೆವೆನ್ ಇನ್ನೂ ಆತಂಕಕಾರಿ ಅಂತೇನು ಚೀನಾದಲ್ಲಿ ಹೇಳ್ತಾರೆ ಬಟ್ ಇನ್ನೂ ಬಂದಿಲ್ಲ ಬಂದರೆ ಕಷ್ಟ ಆಗ್ಬೋದು ಹೀಗಾಗಿ ಸರ್ಕಾರ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಒಂದು ತಿಳಿಸುತ್ತೆ ಹೀಗಾಗಿ ಸಿ ವಿ ರಮನ್ ಆಸ್ಪತ್ರೆ ಒಂದು ಅದ್ಭುತವಾಗಿ ಐಸು ಬೆಡ್ ಮಾಡಿದ ಹೇಳಲಾಗ್ತದೆ ಕ್ಯಾಮರಾ ಪರ್ಸನ್ ಅರುಣ್ ಜೊತೆ ವೀರೇಶ್ ವಿಸ್ತಾರ ನ್ಯೂಸ್ ಬೆಂಗಳೂರು ವಿಸ್ತಾರ ನ್ಯೂಸ್ ನಿಖರ ಜನಪರ